ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವೀಡಿಯೋ. ನೀವು ಗೆಸ್ಸು ಕೂಡ ಮಾಡಿರಲ್ಲ, ಇವಾಗ ಟೈಮ್ ಬಂದುಬಿಟ್ಟು 11:30. ಓಕೆನಾ? ಸೊ 11:30 ಏನಕ್ಕೆ ಬಂದಿದ್ದೀರಾ ಲಾಫ್ಟ್ಗೆ ಅಂತಂದರೆ, ಅಕ್ಕಿಗಳಿಗೆ ಊಟ ಹಾಕಿದ್ದಿಲ್ಲ. ಕೆಲ್ಸದ ಮೇಲೆ ಆಚೆ ಹೋಗಿದ್ದೆ, ಬಟ್ 11 ಗಂಟೆ ಆದ್ರೂ ಅಕ್ಕಿ ಹೊಟ್ಟೆಸ್ಕೊಂಡಿರ್ತಾವೆ ಅಂತ ಊಟ ಹಾಕೋಕ್ಕೆ ಜಲ್ದಿ ಓಡಿ ಬಂದಿದ್ದೀನಿ. ನಂದು ಕೂಡ ಇನ್ನೂ ಊಟ ಆಗಿಲ್ಲ, ಬಟ್ ಅಕ್ಕಿಗಳಿಗೆ ನಾನು ಬೇಗ ಊಟ ಹಾಕ್ಬೇಕಂತ ಒಂದೇ ಉಸಿರಲ್ಲಿ ಓಡಿ ಬಂದಿದ್ದೀನಿ. ಸೊ ಕೆಲಸ ಮುಗಿಯೋದು ಲೇಟ್ ಆಗಿದ್ದರಿಂದ ಪ್ರಾಬ್ಲಮ್ ನಮಗೆ ಇವಾಗ ಫೇಸ್ ಮಾಡೋಕ್ಕೆ ಸಿಕ್ಕೈತೆ ಗೈಸ್. ಓಕೆನಾ? ಸೊ ಇವಾಗ ಏನು ಮಾಡೋಣ ಅಂತಂದರೆ, ಫಸ್ಟು ಈಗ ಈ ದೊಡ್ಡ ಮೇವು, ಒಂದು ನಿಮಿಷ, ಎರಡೆರಡು ಮೇವು ಐತೆ, ವೆಯ್ಟ್ ಮಾಡಿ. ಹಿಂಗೆ ನಿನ್ನೆ ಮರಿ ಹಾಕಿರೋದು ಅಂದರೆ, ನಿನ್ನೆ ಮರಿ ಹ್ಯಾಚ್ಔಟ್ ಆಗಿರೋ ಅಕ್ಕಿಗಳಿಗೆ ರಾಗಿ ಕೊಟ್ಬಿಡ್ತೀನಿ. ಓಕೆನಾ? ಇವೆಲ್ಲ ನಿನ್ನೆ ಹ್ಯಾಚ್ ಆಗಿರೋ ಮರಿಗಳಿಗೆ. ಸೊ ಇವಕ್ಕೆ ಬೇರೆ ಇನ್ನೊಂದೆರಡು ಅಕ್ಕಿಗಳಿದಾವೆ ನಮಗು, ಇದು ಸಬ್ಜಾಗೆ, ಇದು ಇಲ್ಲೆರಡು ಅಕ್ಕಿಗಳಿಗೆ. ಓಕೆನಾ? ಇದು ಇಲ್ಲೆರಡು ಅಕ್ಕಿಗಳಿಗೆ. ಓಕೆ, ದೊಡ್ಡ ಮೇವು ಕೊಡ್ತೀನಿ. ಓಕೆನಾ? ವೆಯ್ಟ್ ಗೈಸ್ ತಗೋ, ದೊಡ್ಡ ಮೇವು ಕೊಟ್ಬಿಡ್ತೀನಿ. ಓಕೆ, ಓಕೆನಾ? ಇನ್ನೊಂದು ಸಬ್ಜಲ್ಲಿದೆ. ಓಕೆ, ಮರಿಗಳು ತಿಂದಿಲ್ಲ ಏನಿನ್ನ. ವೆಯ್ಟ್ ಮಾಡಿರಿ. ಸಾರಿ, ವೆಯ್ಟ್ ಮಾಡಿ ಗೈಸ್, ಲೇಟಾಗಿ ಊಟ ಕೊಡ್ತಿದ್ದೀನಿ, ವೆಯ್ಟ್ ಮಾಡಿರಿ. ಅದು ನೋಡಿ ಗೈಸ್, ಕಾಲಲ್ಲಿ ನಿಂತ್ಕೊಳ್ತೈತೆ ಅಕ್ಕಿ, ನಿಂತ್ಕೊಳ್ತೈತೆ. ನಿಲ್ಲು. ಅದಕ್ಕೆ ನಾಳೆ ಒಂದು ಮಸ್ತಾಗಿರೋ ಟ್ರೀಟ್ಮೆಂಟ್ ಐತೆ ಅದಕ್ಕೆ. ಓಕೆನಾ? ನಿಲ್ಸ್ತೀನಿ ಅದ್ರ ಕಾರಲ್ಲಿ ಬಿಡೋದು, ಯಾಕಂತಂದರೆ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿಸಿರೋ ಅಂಥ ಪಟ್ಟ ಅದು. ಓಕೆನಾ? ಅದನ್ನ ಮನೆ ಮೇಲೆ ಆರಿಸ್ಲೇಬೇಕು ನಾನು. ಓಕೆನಾ? ಅದಕ್ಕೆ ನಾಳೆ ಒಂದು ಟ್ರೀಟ್ಮೆಂಟ್ ಕೊಡ್ತೀನಿ. ಇವಾಗ ವಾಪಸ್ ನಿನ್ನ ಕಾಲಂಗೆ ತಿರುಗಿಸ್ಕೊಂಬೇಡ ಗುರು, ನನಗೆ ಭಯಾನೇ ಆಗೋಗುತ್ತೆ. ನಿಮ್ಗೆ ಹೊಟ್ಟೆ ಹಸಿದೆ ಅಂತ ಗೊತ್ತು ನನಗೂ, ವೆಯ್ಟ್ ಮಾಡಿ ಕೊಡ್ತೀನಿ ನಿನಗೂ ಊಟ. ಸೊ ಚಿಕ್ಕ ಚಿಕ್ಕ ಪಟ್ಟಾಗಲಿದ್ದಾವೆ. ಈಗ ಏನು ಮಾಡೋಣ ಅಂತಂದರೆ ಗೈಸ್, ಏನಿವಾಗ ನೈಟ್ ಊಟ ಕೊಡೋದ್ರಿಂದ ಏನೋ ಪ್ರಾಬ್ಲಮ್ ಐತಾ ಬ್ರೋ ಅಂತ ಕೇಳೋದಾದರೆ, ಆ ರೀತಿ ಯಾವುದೇ ರೀತಿ ಪ್ರಾಬ್ಲಮ್ಗಳೇನು ಇರಲ್ಲ. ನೈಟ್ ಊಟ ಕೊಟ್ಟರೆ ಏನೂ ಆಗಲ್ಲ. ಓಕೆನಾ? ಸೊ ಆ ಥರ ಯಾರು ಅಂದ್ಕೊಳಕ್ಕೆ ಹೋಗ್ಬೇಡಿ, ನೈಟ್ ಊಟ ಕೊಟ್ಟರೆ ಪ್ರಾಬ್ಲಮ್ ಅಂತ. ಬಟ್ ನೈಟ್ ಊಟ ಕೊಡ್ಬೇಕಾದ್ರೆ ಜೊತೆಗೆ ಬಿಸಿನೀರು ಕೊಡಿ. ಓಕೆನಾ? ಸೊ ನನ್ನ ನೋಡಿ, ಕಾಯಿಸ್ ಇಟ್ಕೊಂಡಿದ್ದೀನಿ, ಬಿಸಿನೀರು ಕೊಡಿ ಗೈಸ್. ಓಕೆನಾ? ಸೊ ಬಿಸಿನೀರು ಕೊಡೋದ್ರಿಂದ ಅಕ್ಕಿಗಳಿಗೆ ಶೀತ ಆಗಲ್ಲ. ನೈಟು ಇವತ್ತಂತೂ ಬೆಂಗಳೂರಲ್ಲಿ ಕೇಳೇಬೇಡಿ, ಯಾವ್ಯಾವ ಕಡೆ ಹೆಂಗೈತೆ ಅಂತ ಗೊತ್ತಿಲ್ಲ. ನನಗಂತೂ ಇಲ್ಲಿ ಬೆಂಗಳೂರಲ್ಲಿ ಸಖತ್ತು ಮಳೆ, ಉದುರು ಮಳೆ, ಪ್ಲಸ್ ಅದೇ ಮಾಮೂಲಿ ಚಳಿ. ಸೊ ಗೈಸ್, ಇವಾಗ ಜಾಸ್ತಿ ಮಾತಾಡೋಕ್ಕಿಂತ ಫಸ್ಟ್ ಏನು ಮಾಡಿಬಿಡೋಣ ಅಂತಂದರೆ, ಆ ಪಟ್ಟಾಗೇನು ರಾಗಿ ಹೊಡೆದ್ಬಿಡ್ತೀನಿ ಇವತ್ತು, ಏನಾನ ಹಾಕೋಗ್ಲಿ ಸಖತ್ತಾಗಿ ರಾಗಿ ಹೊಡೆದ್ಬಿಡ್ತೀನಿ. ಫುಲ್ಲು ವೆಯ್ಟ್ ಮಾಡಿ, ರಾಗಿ ಹೊಡೆದ್ಬಿಟ್ಟು ಸಿಗ್ತೀನಿ ಆ ಪಟ್ಟಾಗೆ, ಒಂದಕ್ಕೆ ರಾಗಿ ಹೊಡಿತೀನಿ. ಓಕೆ ಗೈಸ್, ಆ ಪಟ್ಟಾಗ ರಾಗಿ ಹೊಡೆದಿದ್ದೀನಿ, ಒಳಗಡೆ ಹೋಗ್ತಾಯಿತ್ತು, ಒಳಗಡೆ ಕುತ್ಕೋ. ಸೊ ರಾಗಿ ಹೊಡೆದಿದ್ದೀನಿ, ಅದಕ್ಕೆ ಬಲೂನ್ ಫೀಡರಲ್ಲಿ ಹೊಡೆದೆ ರಾಗಿನ, ಬಲೂನ್ ಫೀಡರ್ ಕ್ಲೀನಾಗಿ ಹೋಯ್ತು ಇವಾಗ. ಓಕೆ, ದೇನ ನೀರು ತೋರಿಸ್ಬೇಕು, ನೀರು ತೋರಿಸಿಲ್ಲ, ಇನ್ನೂ ನೀರು ತೋರಿಸ್ತೀನಿ. ಸ್ವಲ್ಪ ತಿನ್ನಪ್ಪ ಫಸ್ಟು, ನಿನಗೇನು ಕೊಡಲ್ಲ ನಾನು, ಕಡಲೆ ಅಂದರೆ ಸಾಯಿ ತೊಳ್ಳೆ ಅಪ್ಪ. ಓಕೆ, ಇವಾಗ ನೆಕ್ಸ್ಟು ಒಂದು ಮೇನ್ ಕೆಲಸ ಏನು ಅಂತಂದರೆ, ಓಕೆ ಲೈಟಿಂಗ್ ಇಕ್ಬಿಡೋಣ, ಲೈಟಿಂಗ್ ಇಕ್ಕಿದ್ರೆ ಓಕೆ. ನಂದು ಫೋಕಸ್ ಇಲ್ಲ ಗೈಸ್, ನಂದು ಇನ್ನೊಂದು ಮೊಬೈಲೇ ಫೋಕಸ್ ಜಾಸ್ತಿ. ಓಕೆನಾ? ಸೊ ಲೈಟಿಂಗ್ ಇಕ್ಬಿಟ್ಟು ಏನು ಮಾಡೋಣ, ಒಬ್ಬಾಡಿಗೆ ಹೋಗಿ ತಿನ್ನಲಿ. ನಾನು ಸ್ವಲ್ಪ ಇವಾಗ ಏನಂತಂದರೆ, ಚಿಕ್ಕ ಚಿಕ್ಕ ಪಟ್ಟಾಗಲಿದ್ದಾವೆ, ಎರಡು ಮೂರು ಪಟ್ಟಾಗಲಿದ್ದಾವೆ ಚಿಕ್ಕ ಚಿಕ್ಕವು. ಸೊ ಅವಕ್ಕೆ ನಾನು ಕಡಲೆ ರೆಡಿ ಮಾಡಬೇಕು ಇವಾಗ. ಸೊ ಕಡಲೆ ಹೆಂಗೆ ರೆಡಿ ಮಾಡ್ತೀನಿ ಗೊತ್ತಾ? ಅಂದರೆ ಕಡಲೆಕಾಳು ನಾನು ಎನಿ ಟೈಮ್ ನೆನೆಸಿರ್ತೀನಿ ಗೂಡಲ್ಲೇ. ಓಕೆನಾ? ನಿಮಗೂ ಗೊತ್ತಿರ್ತೈತೆ, ಎನಿ ಟೈಮ್ ನೆನೆಸಿಕೊಂಡಿರ್ತೀನಿ ಗೂಡು. ಓಪನ್ ಆಯಿತಾ? ಓಕೆ, ಓಪನ್ ಇಕ್ಕಿದ್ದೀನಿ. ಐಟಮ್ಸಿ ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಾಗ್ತಿತ್ತು ನೋಡಿ ಇವಾಗ. ಸೊ ದೆನ್ ಇದೊಂದು. ಓಕೆನಾ? ಸೊ ಒಂದು 10 ಕಡಲೆ ಎತ್ಕೊತೀನಿ ಇವತ್ತು. ಸೊ ಓಕೆನಾ? ವೆಯ್ಟ್ ಮಾಡಿ, 10 ಕಡಲೆ ಎತ್ಕೊಂಡು ಸಿಗ್ತೀನಿ. ಓಕೆ ಗೈಸ್, ಹಿಂಗೆ ವಿಸಿಬಿಲಿಟಿ ಸಿಕ್ಕಿದ್ದು ನೋಡಿ ನಿಮಗೆ, ಒಂದು 10 ಕಡಲೆನೇನಿಲ್ಲ, ಈ ಥರ ಸಿಪ್ಪೇನು ತಕ್ಕೊಂಬಿಡ್ತೀನಿ. ಹಿಂಗೆ ಕಾಣಿಸ್ತೈತಾ? ನಾನು ಯಾವ ಸೈಡ್ ಇಕ್ತಿದ್ದೀನಿ ಗೊತ್ತಾಗ್ತಿಲ್ಲ ನನಗೇನೆ. ಹಾಂ ನೋಡಿ, ಹಿಂಗೆ ಸಿಪ್ಪೇನು ತಕ್ಕೊಂಬಿಡ್ತೀನಿ, ಏನು ಮಸ್ತಾಗಿ ಕಾಣಿಸ್ತೈತೆ ಗುರು. ಓಕೆನಾ? ನೋಡಿ ಇಲ್ಲಿ ಹಿಂಗೆ ಸಿಪ್ಪೇನು ತೆಗೆದಿಕ್ಕೊಂಡು ಇವಾಗ ಬ್ರೀಡಿಂಗ್ ಅಕ್ಕಿಗಳಿಗಾಯಿತು, ನೆಕ್ಸ್ಟು ಸಿಂಗಲ್ ಅಕ್ಕಿಗಳಿಗೆ ಊಟ ಹಾಕಬೇಕು, ಪಟ್ಟಾಗಳು ಹಾಕಬೇಕು. ಕೆಲಸ ಕಮ್ಮಿ ಇಲ್ಲ, ಜಾಸ್ತಿ ಐತೆ. ಓಕೆನಾ? ಕೆಲಸನೂ ಜಾಸ್ತಿ ಐತೆ, ಆಗ್ತಾಯಿರೋ ಚಳಿಗೆ ಹೇಳೋಂಗಿಲ್ಲ, ಹಂಗೆ ಚಳಿ ಶೀತ ಬೇರೆ ಆಗಿಬಿಟ್ಟೈತೆ. ಸೊ ಏನಿಲ್ಲ, ಇದ್ದಾವಲ್ಲ
ಈ ಥರ ಹಿಂಗೆ ಫುಲ್ಲು ಸ್ಮ್ಯಾಶ್ ಮಾಡ್ಕೊತೀನಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಫುಲ್ಲು ಸ್ಮ್ಯಾಶ್. ಓಕೆ ಫುಲ್ ಸ್ಮ್ಯಾಶ್. ಸ್ಮ್ಯಾಶ್ ಮಾಡ್ಕೊತೀನಿ ಫುಲ್ಲು ಗೈಸ್. ಅಯ್ಯೋ ಅಯ್ಯೋ ಬಿದ್ದೋಯ್ತು. ಓಕೆನಾ, ಹಿಂಗೆ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಏನು ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ತೋರಿಸ್ತೀನಿ, ವೇಟ್ ಮಾಡಿ ಗೈಸ್. ನೋಡಿ ಪಟ್ಟ ಹೊಟ್ಟೆಯಲ್ಲಿ ಏನೂ ಇಲ್ಲ ನಿಜವಾಗ್ಲೂ. ಓಕೆನಾ, ಸೊ ಊಟ ಕೊಟ್ಟಿಲ್ಲಲ್ವ ನಾನು, ಅದಕ್ಕೋಸ್ಕರ ಏನೂ ಇಲ್ಲ ಪಟ್ಟ ಹೊಟ್ಟೆಯಲ್ಲಿ. ಸೊ ಇಲ್ಲಿಕ್ಕಲ್ಲ ನಾನು ಏನು ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ಇದನ್ನು ಚುಚೂರೆ ಹಿಂಗೆ ಎತ್ಕೊಂಡು ಪಟ್ಟ ಬಾಯ್ ಕೊಡ್ತೀನಿ, ಅದು ತಿನ್ಕೊಳ್ಳುತ್ತೆ. ಓಕೆನಾ, ಚಳಿ ಸಖತ್ತೈತೆ, ಬೇಗ ಬೇಗ ತಿನ್ ಸಿಗ್ತೀನಿ, ವೇಟ್ ಮಾಡಿ. ಓಕೆ ಗೈಸ್, ಫೀಡಿಂಗು ಲೈಟಾಗಿ ಕೊಟ್ಟಿದ್ದೀನಿ ಎಲ್ಲದಕ್ಕೂ. ಸೊ ಓಕೆನಾ, ಅಂದರೆ ಪಟಾಗಳು ಚಿಕ್ಕ ಚಿಕ್ಕ ಪಟಾಗಳಿಗೆ ಲೈಟಾಗಿ ಫೀಡಿಂಗ್ ಕೊಟ್ಟಿದ್ದೀನಿ. ಯಾಕಂತಂದರೆ ಇವಾಗ ಹೆಂಗಿದ್ರು ನೀರು ಕುಡಿಸ್ತೀನಲ್ವಾ, ಅದ್ರ ಅಪ್ಪ ಅಮ್ಮ ತಿನ್ನಿಸ್ತೈತೆ. ಓಕೆನಾ, ನೈಟು ಲೇಟ್ ಆಗ್ತೈತೆ, ಇಲ್ಲೂ ನನಗೆ ಬೇರೆ ಪಟಾಗಳು ಕೊಡೋಕ್ಕೆ ಬೇರೆ ಐತೆ. ಶೀತ ಅದು ತಲೆ ಬೇರೆ ಹಂಗೆ ಸರಿಯಾಗಿ ನೋತೈತೆ. ಬಟ್ ನಮಗೆ ಏನಿದ್ರು ಪರಿ ಒಳಗೆ ಮೋಸ ಮಾಡೋಕ್ಕಾಗಲ್ಲ. ಓಕೆನಾ, ಸೊ ಅದು ಅದ್ರ ಮರಿಗೆಲ್ಲ ತಿನ್ನಿಸ್ಬೇಕು ಅದನ್ನು. ಓಕೆನಾ, ಸೊ ನೀರು ಕುಡೀಲಿ. ಅದೇನೋ ಗೊತ್ತಿಲ್ಲ, ಯಾವುದನ ವಿಷಯ ಇರಲಿ, ಏನಾನ ಮ್ಯಾಟ್ರ್ ಇರಲಿ, ಅದು ಎಷ್ಟೇ ಸೀರಿಯಸ್ ಆಗಿರಲಿ, ನನಗೆ ದಾವಡಿಗೆ ಬಂದುಬಿಟ್ರೆ ನನ್ನ ದಾವಡಿಗೆ ಸ್ವರ್ಗ ಅಂದ್ಕೊಳ್ಳಿ. ಅದೆಲ್ಲ ನನಗೇನು ಅದೆಲ್ಲ ಮರ್ತೇ ಹೋಗ್ಬಿಡುತ್ತೆ, ಅಷ್ಟು ಒಂಥರ ಹ್ಯಾಪಿನೆಸ್ ಐತೆ ಇದರಲ್ಲಿ, ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಅಲ್ವಾ. ತುಂಬ ಎಷ್ಟು ಜನಕ್ಕೆ ಈ ಥರ ಎಲ್ಲ ಫೀಲ್ ಆಗುತ್ತೆ ಹೇಳಿ ನೋಡೋಣ ಗೈಸ್. ಓಕೆನಾ, ಎಷ್ಟು ಜನಕ್ಕೆ ಈ ಥರ ಫೀಲ್ ಆಗುತ್ತೆ ಇದ್ರ ಮೇಲೆ ಹೇಳಿ ನೋಡೋಣ. ನಾನು ನೋಡ್ತೀನಿ, ಕುಡಿಯಪ್ಪ ಕರ್ತಂದೆ ಬೇಗ, ಬೇರೆ ಅಕ್ಕಿಗಳು ಕುಡಿಬೇಕಾ ಸ್ವಾಮಿ, ಕುಡಿ. ಸಾಕಂದ್ರೆ ಎತ್ತು, ಸಾಕಂದ್ರೆ ಎತ್ತು, ಬೇಗ 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 ಬೇಗ, ಬೇರೆ ಅಕ್ಕಿಗಳು ಕುಡಿಬೇಕಲ್ಲಿ. ಸೊನ್ನೆ ಇದೆರಡಿನ ಮೊಟ್ಟೆ ಇಕ್ಕಿಲ್ಲ, ಅಪ್ಡೇಟಲ್ಲಿ ಹೇಳ್ತೀನಿ. ನೆಕ್ಸ್ಟ್ ಒಂದು ಅಪ್ಡೇಟ್ ಬರ್ತಾಯ್ತು, ನಾಳೆ ಬರುತ್ತೆ. ಸ್ಯಾಟರ್ಡೇ ಇವತ್ತು ವೀಡಿಯೋ ಕೊಡೋದೇ ಬೇಡ ಅಂದ್ಕೊಂಡಿದ್ದೆ ನಾನು, ಮೀನ್ಸ್ ಬೆಳಗ್ಗೆ ಅಪ್ಲೋಡ್ ಆಗಿರ್ತೈತಲ್ವ ಇದು. ಹೌದು, ನಿನ್ನೆ ವೀಡಿಯೋ ಬಿಟ್ಟಿಲ್ಲ ಅಂದ್ಬಿಟ್ಟು ಇವಾಗ ಅಪ್ಲೋಡ್ ಮಾಡಿರೋದು ಬೆಳಗ್ಗೆ. ನೀನು ಬೇಜಾರು ಮಾಡ್ಕೊಬೇಡಿ, ಕುಡಿಯಪ್ಪ ಬೇಗ ಬೇಗ ಕುಡಿಯಪ್ಪ. ನಿಮಗೇನು ಹೆಂಡತಿ ಒಂದೇ ಇರೋದು, ಮಕ್ಕಳಿಲ್ಲ, ನೀವು ಕುಡಿಲಿಲ್ಲ ಅಂದ್ರೆ ಸೈಡ್ಗೋಗಿ. ಇದು ಮೊಟ್ಟೆಗೆ ಬಂದುಬಿಟ್ಟಿದೆ ಫುಲ್ಲು. ಓಕೆನಾ, ಮೊಟ್ಟೆ ಬಾಕ್ಸ್ ಸಿಕ್ಕಿದ್ದೀನಿ. ಆ ಕಡೆ ಗೂಡು ಅಂತೂ ಬಿಡಿ ಫುಲ್ ತುಂಬಿಕೊಂಡೈತೆ ಮೊಟ್ಟೆಗಳಿಂದ, ಮೊಟ್ಟೆ ಮರಿಯಿಂದ ಎಲ್ಲ ಮರಿ ಆಗೈತೆ. ಮೊಟ್ಟೆಗಳು ಯಾವುದೂ ಇಲ್ಲ ಇವಾಗ ಗೂಡಲ್ಲಿ. ಓಕೆ, ಕುಡ್ದೈತಾನೆ ಹೇಳಿ. ಈ ಗೂಡು ಕುಡ್ದಾಯ್ತು ಅಕ್ಕಿಗಳೆಲ್ಲ, ಹೆಂಗಾನ ತಿನ್ಕೊಳ್ರಿ, ಏನಾನ ಮಾಡ್ಕೊಳ್ರಿ. ಇವಾಗ ಈ ಗೂಡಲ್ಲೂ ತಿಂದಾಯಿತು. ಓಕೆನಾ, ಈ ಗೂಡಲ್ಲಿ ತಿಂದಾಯಿತು, ಈ ಗೂಡಲ್ಲಿ ತಿಂದಾಯಿತು. ಸೊ ಸಾಕು ಸಾಕು, ತಿಂದಿದ್ದು ಬಿಡ್ರಿ, ಎಲ್ಲ ಫುಲ್ ಖಾಲಿ ಮಾಡಿ ಮಡಗಿದ್ದೀರಾ, ಮತ್ತು ಅದರಲ್ಲೂ ಬಾಯಿ ಆಡಿಸ್ತಾವ್ರೆ ಅದರಲ್ಲಿ. ನೋಡಿ ಮಲ್ಕೊಂಡ್ರಿ, ಸಾಕು, ಟೈಮ್ ಆಯ್ತು. ನೋಡಪ್ಪ ನೀನು ರಾಜ್ಕುಮಾರ್. ಓಕೆ, ಎಲ್ಲದ್ರದ್ದು ಕ್ರೇಟ್ ಹಚ್ಕೊತೀನಿ. ಕ್ರೇಟ್ ಇಕ್ಕಿದ್ರೆ ಅಷ್ಟೇ, ಬೆಳಗ್ಗೆ ಅಷ್ಟರಲ್ಲಿ ಅಧ್ವಾನ ಅಧ್ವಾನ ಆಗೋಗಿರ್ತೈತೆ ಕ್ರೇಟ್ ಅದು. ಓಕೆನಾ, ಆ ರಿಸ್ಕು ನಾನು ತೊಗೊಳಲ್ಲ. ನಿನಗೆ ನೀರು ಕೊಟ್ಟಿಲ್ಲಲ್ಲ, ನಾನು ನೀರು ಕೊಡಿ. ಓಕೆ, ಇವ್ನು ನೀರು ಕುಡ್ದ ಗೈಸ್. ಓಕೆ, ಬಾಯ್ 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 ಬಾಯ್, ಗುಡ್ ನೈಟ್. ಎಲ್ಲರೂ ಮಲ್ಕೊಂಡ್ರಿ, ಮುಚ್ಕೊಂಡು ಮರಿಗಳು ತಿನ್ಸ್ಕೊಂಡು ಮಲ್ಕೊಂಡ್ರಿ. ಓಕೆನಾ, ಬರ್ತಾ ಬರ್ತಾ ಅಲ್ಲಿ ಟೈಮ್ ಎಷ್ಟಾಗೈತೆ ಗೊತ್ತಾ, ಆಲ್ರೆಡಿ ಅಯ್ಯೋ 12 ಗಂಟೆ ಆಗಕ್ಕೆ ಬಂತು. ಇನ್ನು ಆ ಕಡೆ ಗುಡ್ಗೆ ಹೋಗ್ಬೇಕು. ಓಕೆನಾ, ಸೊ ನೋ ಪ್ರಾಬ್ಲಮ್, ನಾಳೆ ಹೆಂಗಿದ್ರು ಕ್ಲಾಸ್ ಇರಲ್ಲ, ಆರಾಮಾಗಿ ದವಡೆ ಆರಾಮಾಗಿರೋಣ. ಛತ್ರಿ ಮಾತ್ರ ಮಸ್ತಾಗೈತೆ ಬಿಡ್ರಿ, ಏನೋ ಹೇಳಿ. ಓಕೆ, ನಾ ವೇಟ್ ಮಾಡಿ ಗೂಡು ತೆಕ್ಕೊಂಡು ಸಿಗ್ತೀನಿ. ಓಕೆ ಗೈಸ್, ಓಕೆ, ಗೂಡು ಗೂಡು ಓಪನ್ ಮಾಡಿಲ್ಲ. ಫಸ್ಟು ಎಷ್ಟು ಕ್ರೇಟ್ ಇದೆ, 4. ಓಕೆ, 4 ರಾಗಿ ಹಾಕ್ಕೊತೀನಿ. ರಾಗಿ ಎಲ್ಲ ಉಳಿಸಿದ್ದಾವೆ, ರಾಗಿ ಎಷ್ಟು ವೇಸ್ಟ್ ಮಾಡೋಂಗಿಲ್ಲಪ್ಪ. ರಾಗಿ ಕೆ ಜಿ ಎಷ್ಟು ಆಗೈತೆ, 40 ರೂಪಾಯಿ ಕೆ ಜಿ ಅಂತಂದರೆ ಏನು ಸುಮ್ಮನೆ ಹೇಳಿ. ಓಕೆ, 4 ಕ್ರೇಟ್ ಎತ್ಕೊಂಡಿದ್ದೀನಿ. ಓಕೆನಾ, 4 ಕ್ರೇಟ್ ಎತ್ಕೊಂಡಿದ್ದೀನಿ. ಲೈಟ್ ಕೂಡ ಬೇಕು ಇವಾಗ, ಲೈಟು ಕೂಡ ಎತ್ಕೊಬ್ರು. ಲೈಟ್ ಎಲ್ಲಿಗ್ತೀನಿ ಗೊತ್ತಾ, ಇವಾಗ ಲೈಟ್ ಇಲ್ಲಿಗ್ತೀನಿ, ಇವಾಗ ಎರಡು ಗುಡ್ಗೂ ಕಾಣಿಸ್ಬಿಡ್ಬೇಕು. ಓಕೆನಾ, ಹಾಯ್ ಗೈಸ್, ಹಾಯ್ 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 ಹಾಯ್, ಸಾರಿ ಬೇಜಾರು ಮಾಡ್ಕೊಂಬಿಡ್ರಿ, ತಿನ್ಕೊಳ್ರಿ, ಬೈಕೊಂಬೇಡ್ರಿ, ಬೇಜಾರು ಮಾಡ್ಕೊಳ್ದೆ ತಿನ್ಕೊಳ್ರಿ ಎಲ್ಲರೂ. ಓಕೆನಾ, ಲೇಟಾಗಿ ಕೊಡ್ತಾಯಿದ್ದೀನಿ ಊಟನ.
ನನ್ನ ಕಷ್ಟ ಅರ್ಥ ಮಾಡ್ಕೊಂಡ್ರಿ ಸ್ವಲ್ಪ. ನೀವು ಗೈಸ್ ವೀಡಿಯೋ ಎಷ್ಟು ಮಾಡಿ ಎಷ್ಟು ಉದ ಮಾಡ್ತಾ ಇದ್ದೀನಿ ಗೊತ್ತಿಲ್ಲ, ಬಟ್ ನೈಟ್ ರೊಟೀನ್ ಹೆಂಗಿರ್ತೈತೆ ನೋಡ್ಕೊಳ್ಳಿ. ಓಕೆನಾ, ಒಂದೊಂದು ದಿವಸ ಈ ಥರ ಎಲ್ಲ ಸೀನ್ ಆದಾಗ ಊಟ ಕೊಡಲೇಬೇಕಾದಂಥ ಟೈಮಿಂಗ್ಸ್ ಇರ್ತೀವಿ. ಇವಾಗ ಯಾವುದು ಅಕ್ಕಿಗಳು ಇವಾಗ ಈಗ ಗೂಡ್ ತೆಗ್ದೆ ಗೊತ್ತಾ, ಆ ಗೂಡ್ ಥರ ಇದ್ದಿದ್ರೆ ಟೆನ್ಷನೇ ತೊಗೊತಿದ್ರೆ ಈ ಬಿಡು ಬೆಳಗ್ಗೆ ಕೊಟ್ಕೊತೀನಿ ಏನಾಗಲ್ಲ ಸ್ವಲ್ಪ ಸುಸ್ತಾಗಿರ್ತೈತೆ ಅಷ್ಟೇ ಅಂತ. ಬಟ್ ಈ ಮೊಟ್ಟೆ ಮೇಲಿರೋ ಅಕ್ಕಿಗೂ ಪರವಾಗಿಲ್ಲ ಬಿಡು, ಮರಿಯಲ್ಲಿರೋ ಅಕ್ಕಿಗೆ ಬೇಜಾರಾಗುತ್ತೆ ನನಗೆ. ಓಕೆನಾ, ಅದಕ್ಕೋಸ್ಕರ ಇವಾಗ ಓಕೆ ಒಂದೇ ಕ್ರೇಟ್ ಐತೆ ಗೈಸ್. ಏನು ಗುರು ಇದು ಸಮಾಚಾರ ಇವಾಗ ಎರಡು ಓಕೆ ಮೂರು. ನನ್ನ ಹತ್ರ ಇದ್ದಿದ್ದು ಕ್ರೇಟೆಲ್ಲ ಬೇರೆಯವ್ರು ಕೊಟ್ಟು ಕೊಟ್ಟು ಇವಾಗ ನನಗೆ ಕ್ರೇಟ್ ಇಲ್ಲಂಗೆ ಆಗೈತೆ, ಥಿಂಕ್ ಮಾಡಿ. ಓಕೆನಾ, ಮೂರು ನಾಲ್ಕು. ಯಾರನ್ನ ಬಂದರೆ ಹುಡುಗರ ಯಾರಣ್ಣ ಕ್ರೇಟ್ ಬೇಕಿದ್ದಣ ಅಂದಿದ್ದೆ, ನಾನು ಕೊಟ್ಟು ಕಳಿಸ್ಬಿಡ್ತೀನಿ. ನನಗೆ ಕ್ರೇಟ್ ಇಲ್ಲ, ಪರವಾಗಿಲ್ಲ ಪರವಾಗಿಲ್ಲ ಓಕೆ ಪ್ರಾಬ್ಲಮ್, ಹೆಂಗೆ ಅಡ್ಜಸ್ಟ್ ಮಾಡ್ತೀನಿ. ನಾಲ್ಕು ಕ್ರೇಟ್ ಆಯಿತು, ಮತ್ತೆ ವೀಡಿಯೋ ತುಂಬ ಲಾಂಗ್ ಆಗುತ್ತೆ ಗೈಸ್. ಓಕೆನಾ, ಸೊ ಇವಾಗ ಇನ್ನೇನು ವೀಡಿಯೋ ಯಾವಾಗ ಎಂಡ್ ಮಾಡ್ತೀನಿ, ಇವಾಗ ಇದೊಂದು ಗುಡ್ಗೆ ಹಾಕ್ಬಿಟ್ಟು ಎಂಡ್ ಮಾಡ್ತೀನಿ. ಓಕೆನಾ, ನೀವು ಎಷ್ಟು ಅಂತ ನೋಡ್ತೀರ ಹೇಳಿ. ಲೆಂತ್ ವೀಡಿಯೋ ಅಂತೀರಾ, ಅದು ಮಾರ್ನಿಂಗ್ ಟೈಮಲ್ಲಿ ಲೆಂತ್ ವೀಡಿಯೋ ಚೆನ್ನಾಗಿರ್ತೈತೆ, ಇದೇ ಬೇಡ. ಓಕೆನಾ, ಇನ್ನೇನಿಲ್ಲ, ಆ ಕಡೆ ಅಕ್ಕಿಗಳು ತೋರಿಸ್ಬಿಟ್ಟು ನಿಮಗೆ ಬಂದ್ ಮಾಡ್ತೀನಿ, ವೀಡಿಯೋ ಪಾಸ್ ಮಾಡ್ತೀನಿ. ಓಕೆನಾ, ಸೌದೇನ ಪಟಾಗ್ಲೆಲ್ಲ ಹೆಂಗಿದ್ದೀರಪ್ಪ, ಏನು ಸಮಾಚಾರ? ಓ ಗೈಸ್, ಕಣ್ ಕಾಯಿಲೆ ಒಂದಕ್ಕೆ, ಇದೇನೋ ನೆಗಡಿ ಆದಂಗೆ ಐತಿದ್ದಕ್ಕೆ ಒಂದಕ್ಕೆ ಕಣ್ಣಲ್ಲಿ ಸ್ವಲ್ಪ ಓ ನೀರು ಥರ ಸೋರಿಸ್ತೈತೆ, ಏನಂತ ಗೊತ್ತಿಲ್ಲ ಮ್ಯಾಟ್ರು. ಇದು ಕಣ್ ಕಾಯಿಲೆ ಸ್ಟಾರ್ಟ್ ಆಯ್ತು ಗುರು, ಈ ಚಳಿಗಾಲ ಏನಕ್ಕನ ಬರುತ್ತಪ್ಪ ಸ್ವಾಮಿ. ಸೊ ಚಳಿಗಾಲ ಏನಕ್ಕನ ಬರುತ್ತೆ ಅನ್ಸ್ಬಿಡಿದ್ರೆ ಗೈಸ್ ಈ ಥರ ಎಲ್ಲ ಆದರೆ ಇದು ಆಗೋದು ಮೇನ್ ಸೋರ್ಸ್ ಬಂದುಬಿಟ್ಟು ಚಳಿಗಾಲದಲ್ಲೇ ಆಗೋದಿದ್ರು. ಓಕೆನಾ, ಸೊ ಅದರಿಂದ ಚಳಿಗಾಲ ಏನಕ್ಕನ ಬರ್ತೈತೆ ಅನ್ಸ್ಬಿಡ್ತೈತೆ. ಥೂ ಪಾಪ, ಬಾಮ ತಿನ್ನೋ. ಸೊ ತಿಂದಿಲ್ಲ ಯಾವುದು ಅಕ್ಕಿಗಳು, ತಿನ್ನೋ. ಇಲ್ಲೇ ಊಟ ಇಕ್ಕಿದ್ದೀನಿ ತಿನ್ನು, ಇಲ್ಲಿ ಇಲ್ಲೇ ಊಟ ಆಯ್ತು ನೋಡಿ ಇಲ್ಲಿ. ಹಾಂ ಹಾಂ, ಹುಡುಗರು ಫೈಟಿಂಗ್ ಕಲ್ತ್ಬಿಟ್ಟವ್ರು ಗೊತ್ತಾ. ಹಾಂ ಹೆಂಗೆ ನೋಡ ಸಮಾಚಾರ. ನೀ ಬಿಡ್ರಿ ಗೂಬ್ ನನ್ನ ಮಕ್ಕಳ ಹೋ ಒಳ್ಕ, ಈ ವಯಸ್ಸಲ್ಲೇ ನಿಮ್ಗೆ ಕಿತ್ಲಾಟಗಳು ಫೈಟಿಂಗ್ಗಳೆಲ್ಲ ನಿಮ್ಗೆ ತಿನ್ನಲ್ಲ. ಹುಡುಗರು ಫೈಟಿಂಗ್ ಎಲ್ಲ ಕಲ್ತ್ಬಿಟ್ಟವ್ರು ಗುರು, ನಾನೇನೋ ಅಂದ್ಕೊಂಡಿದ್ದೆ ಅವನಲ್ಲ, ಅವ್ನು ಬಿಟ್ಟಾಕ್ರಿ ಇವನೇ ಜಾಸ್ತಿ ರೌಡಿ ಯಾಕಪ್ಪ ರಾಜ್ಕುಮಾರ್. ಸೊ ಓಕೆ ಪಟಾಗ್ಲ, ಇದೆರಡ್ರದ್ದು ಸ್ವಲ್ಪ ಹೇಳ್ದಲ್ಲ ಆ ಥರ ಆಗೈತೆ, ಬಿಟ್ಟರೆ ಎಲ್ಲ ಓಕೆ. ಸೊ ವೀಡಿಯೋ ಎಂಜಾಯ್ ಮಾಡಿದರೆ ಒಂದು ಲೈಕ್ ಹಾಕ್ಕೊಳ್ಳಿ. ಓಕೆನಾ, ಇಷ್ಟೊತ್ತಲ್ಲಿ ವೀಡಿಯೋ ಮಾಡಿದ್ದೀನಿ. ಸೊ ಏನೋ ವೀಡಿಯೋದಿಂದ ಸ್ವಲ್ಪ ಎಂಜಾಯ್ ಮಾಡಿದರೆ ಲೈಕ್ ಹಾಕ್ಕೊಳ್ಳಿ. ಇನ್ಫಾರ್ಮೇಟಿವ್ ಅಂತ ಏನೋ ಹೇಳಂಗಿಲ್ಲ, ಜಸ್ಟ್ ಫಾರ್ ಏನೋ ಅಂತಂದರೆ ಇಷ್ಟೊತ್ತಿಗೆ ಬಂದಿದ್ದೀನಿ ಈ ಥರ ಊಟ ಆಗ್ತಿದ್ದೀನಿ ಅಂತ ಅಷ್ಟೇ. ಸೊ ವೀಡಿಯೋ ಏನೋ ಸ್ವಲ್ಪ ಎಂಜಾಯ್ ಮಾಡಿ ಲೈಕ್ ಹಾಕ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬಿಡಿ. ಓಕೆನಾ, ಇದೇ ರೀತಿ ಯಾವಾಗ ವೀಡಿಯೋಸ್ ಇಂಟ್ರೆಸ್ಟಿಂಗಾಗಿ ಸಿಗ್ತಾ ಇರ್ತೈತೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡೋದು ಮರೆಯೋಕೆ ಹೋಗ್ಬಿಡಿ ಅಂತ ಕೆಲವೊಂದ ಸಿಗೋಣ ಗೈಸ್ ಮುಂದಿನ ವೀಡಿಯೋದಲ್ಲಿ. ಸದ್ಯಕ್ಕೆ ಚಳಿ ಆಗ್ತೈತೆ ಎಲ್ಲರಿಗೂ, ಗುಡ್ ನೈಟ್.